ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ನಾನು ಈ ಮೂಲಕ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ. 2020 ನಮ್ಮೆಲ್ಲರ ಜೀವನದಲ್ಲೂ ಹೇಗಿತ್ತು ಅನ್ನೋ ಪ್ರಶ್ನೆನ ಕೇಳಿದ್ರು. ಹೇಗಿತ್ತು ಅನ್ನೋದನ್ನ ನಾನು ವಿವರಿಸೋದಕ್ಕಿಂತ ನಿಮ್ಮೆಲ್ಲರ ಜೀವನದಲ್ಲೂ ಪ್ರಾಕ್ಟಿಕಲಿ ನೀವೇ ಅನುಭವಿಸಿದ್ದೀರಾ, ಇಷ್ಟು ಘೋರವಾಗಿರುತ್ತೆ ಅಂತ ನಾವ್ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕರೋನಾದಿಂದ ಅನೇಕರು ಕೆಲಸನ ಕಳ್ಕೊಂಡ್ರು, ಅನೇಕರು ಡಿಪ್ರೆಷನ್ಗೆ ಹೋಗಿ ಆತ್ಮಹತ್ಯೆನ ಮಾಡಿಕೊಂಡ್ರು, ಅನೇಕರು ತುಂಬಾನೇ ಬೇಜಾರಲ್ಲಿ ಮಾಡ್ತಾ ಇರೋ ಕೆಲಸನ ನಿಲ್ಲಿಸ್ಬಿಟ್ಟು ಮನೇಲಿ ಸುಮ್ಮನೆ ಕೂತ್ಕೊಂಡ್ರು. ಆದರೆ ಇವತ್ತಿನ ದಿನ ನಾವು ಆ ನೆಗೆಟಿವ್ ವಿಚಾರಗಳನ್ನ ಮಾತಾಡೋ ಬದಲಿಗೆ ನಮ್ಮ ಮುಂದೆ 2021 ಬರ್ತಾ ಇದೆ, ಅದನ್ನು ಸ್ವಾಗತಿಸೋಣ. ಯಾಕೆಂದರೆ 2021 ನ್ಯೂಮರಾಲಜಿ ಪ್ರಕಾರನೂ ಬುಧನ ಸಂಖ್ಯೆ, ಬುಧ ಜ್ಞಾನಕಾರಕ, ನಮ್ಮೆಲ್ರಿಗೂ ಜ್ಞಾನವನ್ನು ವೃದ್ಧಿಸ್ತಾನೆ, ಹಾಗೆ ಆಪರ್ಚುನಿಟೀಸ್ನ ಕೊಡ್ತಾನೆ. ಸೊ ನಾವೆಲ್ಲರೂ ಒಳ್ಳೆ ಕೆಲಸನ ಮಾಡಿ ಸಂತೋಷವಾಗಿ ಜೀವನನ ಸಾಗಿಸ್ಬಹುದು. ಇವತ್ತು ಸದ್ಯ 2020 ನಾವೆಲ್ಲರೂ ಗುಡ್ ಬೈ ಹೇಳಿ 2021 ವೆಲ್ಕಮ್ ಮಾಡೋಣ. ಕ್ಯಾಲೆಂಡರ್ ಪ್ರಕಾರ ನ್ಯೂ ಇಯರ್ ಶುರು ಆಗ್ತಾ ಇದೆ ನಾಳೆಯಿಂದ. ನಿಮ್ಮೆಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಮೂಲಕ ನಿಮ್ಮೆಲ್ರಿಗೂ ವಿಷಯನ ತಿಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಜೀವನನು ಸಂತೋಷ ಭರಿತವಾಗಿರಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.